डीके शिवकुमार विरुद्ध गोकाक साहुकार समर विचार के संबंध पट्टंते ट्रबल शूटर गे इरिसु मुरिसु तंदिदे सीडी प्रकरण कानून होराट केळितार केपीसीसी अध्यक्ष डीके शिवकुमार सीडी प्रकरण ट्रबल शूटर गे इरिसु मुरिसु उंटु माडिदे हीगागी कानून होराट केळितार केपीसीसी अध्यक्ष डीके शिवकुमार सीडी प्रकरण आरोपगळिंद डीकेशी घनतेगे धक्के उंटागिदे साहुकार विरुद्ध माननष्ट मोकद्दमे हाक्तारा डीके शिवकुमार रमेश जारकिहोळी मेले केस हाकोदागी संकेत एणगी एच्चरिकेयन्न नीडिदारे हागाद्रे ई सीडी प्रकरण कोर्ट मेट्टिलेरुत्ता कानूनु होराटक्के इळितारा रमेश जारकिहोळी विरुद्ध मोकद्दमे हूडतारा माननष्ट मोकद्दमे हूडतारा डीके शिवकुमार एल्ला प्रश्नेगळु इदे ई एच्चरिकेयन्न नीडिरुवंतद्दु फ्रीडम आपल कल्तु गानद एण्णे तयारी माड्तिद्दीरा हागाद्रे निम्म एण्णेयन्न ओंदु कोटिगू हेच्चु फ्रीडम आप बळकेदारिगे यावुदे खर्चिल्लदे माराट माडि हिरिय वकीलरादंतह संकेत एणगि अवरु रमेश जारकिहोळी मेले केस हाकोदागि एच्चरिकेयन्न नीडिद्दारे इन्नु डीके शिवकुमार अवरु अवर निर्धारक्के बिट्टिरुवंतह विचार इदु याकंद्रे ई सीडी प्रकरण साकष्टु इरिसु मुरिसु तंदिदे डीके शिवकुमार अवरिगे हागागी माननष्ट मोकद्दमे हूडुवंतह एल्ला साध्यतेगळु दट्टवागिदे हीगंत साहुकार्गे एच्चरिकेयन्न नीडलागिदे ಈ ಬಗ್ಗೆ ಮಾತನಾಡೋದಕ್ಕೆ ಸುಪ್ರೀಂ ಕೋರ್ಟ್ ವಕೀಲರಾದಂತ ಸಂಕೇತ್ ಏಣಗಿ ಅವರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಈಗ ತಾವೇ ಎಚ್ಚರಿಕೆ ನೀಡಿರುವಂತೆ ಡಿಕೆ ಶಿವಕುಮಾರ್ ಅವರ ಏನಾದರೂ ಮಾನನಷ್ಟ ಮೊಕದ್ದಮೆ ಹೂಡುವಂತ ಸಾಧ್ಯತೆಗಳೇನಾದ್ರು ಇದೆಯಾ ಈ ಬಗ್ಗೆ ಏನಾದರೂ ಅವರು ಮಾಹಿತಿ ಕೊಟ್ಟಿರೋದು ಅಥವಾ ಸಾಧ್ಯತೆಗಳು ಅದರ ಬಗ್ಗೆ ಹೇಳೋದಾದ್ರೆ ಸರ್ ಈಗ ಜನರ ಎದುರುಗಡೆ ನಡೆದಿರುವಂತ ಎರಡು ಘಟನೆಗಳು ಇದೆ ಒಂದು ಒಬ್ಬ ಜನಪ್ರತಿನಿಧಿಯಾಗಿ ಜಾರಕಿಹೊಳಿ ಅವರು ಮಾಡಿದಂತ ಅನಾಚಾರ ಅವರ ಮೇಲೆ ಇರುವಂತ ಅನಾಚಾರದ ಅಪವಾದ ಅಥವಾ ಅಪರಾಧ ಬಗ್ಗೆ ಇರುವಂತ ಆರೋಪ ಎರಡನೇದ್ದು ಅದು ಅನಾಚಾರದ ಅನಾವರಣ ಆಗಿರುವಂತದ್ದು ಆ ಅನಾವರಣದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಪಾತ್ರ ಇದೆ ಅಂತ ಹೇಳ್ಬಿಟ್ಟು ಜಾರಕಿಹೊಳಿ ಅವರು ನಿರಂತರವಾಗಿ ಮಾಡ್ತಾ ಇರುವಂತ ಒಂದು ಆರೋಪ ಈಗ ಜನ ತೀರ್ಮಾನ ಆಗಬೇಕಾಗಿರೋದು ಜನರಿಂದ ತೀರ್ಮಾನ ಆಗಬೇಕಾಗಿರೋದು ಎರಡು ವಿಚಾರಗಳು ಇದರಲ್ಲಿ ಒಂದು ಅನಾಚಾರ ಸರಿನೋ ತಪ್ಪೋ ಅಥವಾ ಅನಾಚಾರದ ಅನಾವರಣ ಮಾಡಿರೋದು ಸರಿನೋ ತಪ್ಪೋ ಯಾರೇ ಮಾಡಿರಲಿ ಅದು ಮಾಡಿರೋದು ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ ಎರಡು ವಿಚಾರಗಳು ಜನಸಾಮಾನ್ಯರ ಮಧ್ಯೆ ಚರ್ಚೆ ಆಗ್ತಾ ಇರುವಂತದ್ದು ಇಂಥದ್ರಲ್ಲಿ ಈ ಜಾರಕಿಹೊಳಿ ಅವರು ನಿರಂತರವಾಗಿ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದ ಬಗ್ಗೆ ಹಾಗೂ ಡಿಕೆ ಶಿವಕುಮಾರ್ ಅವರ ಬಗ್ಗೆ ವೈಯಕ್ತಿಕವಾಗಿ ಈ ಸಾಕಷ್ಟು ದೋಷಾರೋಪಗಳನ್ನ ಮಾಡ್ತಾ ಇರೋದ್ರಿಂದ ಅವರ ಪ್ರತಿಷ್ಠೆಗೆ ಧಕ್ಕೆ ತರುವಂತ ವಿಚಾರಗಳನ್ನ ಹೇಳ್ತಾ ಇರೋದ್ರಿಂದ ಮತ್ತು ಕೆಲವೊಂದು ಸುಳ್ಳು ಮಾಹಿತಿಗಳನ್ನು ಬೇಜವಾಬ್ದಾರಿತ ಹೇಳಿಕೆಗಳನ್ನು ನೀಡ್ತಾ ಇರೋದ್ರಿಂದ ಅದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತವೆ ಅದ್ರ ಬಗ್ಗೆ ಟ್ವೀಟು ಮಾಡಲಾಗಿತ್ತು ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಶೀಘ್ರದಲ್ಲಿ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ ಒಂದು ಮಾನನಷ್ಟೇ ಮೊಕದ್ದಮೆ ಆಗ್ಬಹುದು ಒಂದು ಹೈಕೋರ್ಟ್ ನಲ್ಲಿ ಈಗಾಗಲೇ ಪೆಂಡಿಂಗ್ ಇದ್ದಾಗ ಈ ತರ ಹೇಳಿಕೆ ನೀಡೋದಾಗ್ಲಿ ಮತ್ತೊಂದು ಕಡೆ ಈಗ ಸಿಬಿಐ ಕೊಡಬೇಕು ಕೊಡಬೇಕು ಕೊಡಬಾರದು ಅನ್ನೋ ವಿಚಾರದಲ್ಲಿ ಸಿಬಿಐ ಕೊಡಬಾರದು ಅಂತ ಅಬ್ಜೆಕ್ಷನ್ ಹಾಕಿದ್ದಾರೆ ಜಾರಕಿಹೊಳಿ ಅವರು ಮುಂಚೆ ಹಾಗೆಲ್ಲ ಇದ್ದಾಗೂ ಕೂಡ ಮತ್ತೆ ಸಿಬಿಐ ಕೊಡಬೇಕು ಅನ್ನೋದು ಅಥವಾ ಇವರಾಗೆ ಇವರ ಅಣತಿ ಅಂತಾನೆ ಈಗಾಗಲೇ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಎಸ್ ಐ ಟಿ ಬಗ್ಗೆ ಇವರು ಪ್ರಶ್ನೆ ಎತ್ತಿರೋದು ಕೋರ್ಟ್ ನಲ್ಲಿ ಇದು ದಾಖಲೆಗಳು ಪೆಂಡಿಂಗ್ ಇದ್ದಾಗೂ ಕೂಡ ಈ ಕೋರ್ಟ್ ಅನ್ನ ಬೈಪಾಸ್ ಮಾಡಿ ಸಿಬಿಐ ಕೊಡಕ್ಕೆ ಅದನ್ನ ಏನ್ ಪ್ರಯತ್ನ ನಡೆಸ್ತಾ ಇದ್ರು ಇವೆಲ್ಲ ವಿಚಾರಗಳಿಗೂ ಕೂಡ ಕಾನೂನಾತ್ಮಕವಾಗಿ ಈ ಮಾನನಷ್ಟ ಮೊಕದ್ದಮೆ ಅಲ್ದನೆ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಡಿಕೆ ಶಿವಕುಮಾರ್ ಅವರ ಸ್ಟ್ಯಾಂಡ್ ಏನ್ ಸರ್ ಈ ವಿಚಾರದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರು ಹೇಳ್ತಾ ಇರೋದು ಇಷ್ಟೇ ಅವ್ರ ತಪ್ಪು ಏನೂ ಇಲ್ಲ ಇದ್ರಲ್ಲಿ ಇವರು ಮಾಡಿರೋ ಅನಾಚಾರವನ್ನ ಅನಾವರಣ ಸಾಕಷ್ಟು ಮಾಧ್ಯಮಗಳು ಮಾಡಿದಾವೆ ಇದರಲ್ಲಿ ಷಡ್ಯಂತ್ರ ಅಂತ ಇವರು ಆರೋಪ ಮಾಡ್ತಾ ಇರೋದು ಜಾರಕಿಹೊಳಿ ಅವರು ಷಡ್ಯಂತ್ರ ಅಂತ ಆರೋಪ ಮಾಡ್ತಾ ಇರೋದು ಏನ್ ಅನಾಚಾರದ್ರಲ್ಲಿ ಷಡ್ಯಂತ್ರ ಅಂತ ಅನ್ನೋದಾದ್ರೆ ಯಾರು ಜಾರಕಿಹೊಳಿ ಅವರ ಮೇಲೆ ಇರುವಂತ ಅನಾಚಾರದ ಆರೋಪ ಏನಿದೆ ಅಲ್ಲ ಆ ಆರೋಪದಲ್ಲಿ ಏನಾದ್ರೂ ಷಡ್ಯಂತ್ರ ಇದೆ ಅನ್ನೋದಾದ್ರೆ
ಆ ಆರೋಪದಲ್ಲಿ ಮೊದಲ ಆರೋಪಿನೇ ಜಾರಕಿಹೊಳಿ ಅವರು ಆಗ್ತಾರೆ ಷಡ್ಯಂತ್ರದಲ್ಲಿ, ಯಾಕಂದ್ರೆ ಮಾಡಿರೋ ತಪ್ಪೇ ಇವರು. ಅಕಸ್ಮಾತ್ ಅದರಲ್ಲಿನೂ ಕೂಡ ಷಡ್ಯಂತ್ರ ಇದೆ ಅಂತಂದ್ರೆ ಇವ್ರು ಮಾಡಿರೋದು ಸರಿನಾ ತಪ್ಪು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ. ಹಾಗಾಗ್ಲೇ ಪಕ್ಷನೂ ಕೂಡ ಅದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಂಡು ಅವ್ರ ಅವರಿಂದ ರಾಜೀನಾಮೆಯನ್ನು ಪಡೆದುಕೊಂಡಿದೆ, ಅವ್ರ ಜವಾಬ್ದಾರಿಯನ್ನೆಲ್ಲ ಕಡಿಮೆ ಮಾಡಿದೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇರೋದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅವ್ರಿಗೆ ಧಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು, ಮಾನನಷ್ಟ ಮಾಡ್ತಾ ಇರೋದು, ಇವೆಲ್ಲ ಕಾನೂನಾತ್ಮಕವಾಗಿ ಕಠಿಣವಾದ ಕ್ರಮ ಕೈಗೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.